ಮತ್ತು ರಂಗೋತ್ರಿ ಮಕ್ಕಳ ರಂಗಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕೊಡಗೇಳಿಯ ಈ ಭಾಗದಲ್ಲಿ ಶಾಲೆಯ ಶೈಕ್ಷಣಿಕ ಚಟುವಟಿಕೆಯ ಜೊತೆ ಜೊತೆಗೆ ಪಠ್ಯ ಚಟುವಟಿಕೆಗಳನ್ನು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಗಳಿಗೆ ಮಕ್ಕಳನ್ನು ತೊಡಗಿಸಬೇಕು ಮತ್ತು ಅವರ ಮನಸ್ಸು ಬೇಸಿಗೆ ಸಂದರ್ಭದಲ್ಲಿ ರಜಾ ಇರುತ್ತೆ ಅವರ ಮನಸ್ಸು ವಿಕಾಸಗೊಳ್ಳೋದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಅವ್ರ ತಲೆಗೆ ತುಂಬಿ ಮಕ್ಕಳನ್ನು ಅಣಿಗೊಳಿಸಿ ಮುಂದಿನ ಈ ಕಾಂಪಿಟೇಷನ್ ಜಗತ್ತಿಗೆ ಅವರನ್ನು ಅವರು ತೆರ್ಕೊಳ್ಳಿ ಅಂತ ಹೇಳಿ ಕೃಷ್ಣಮೂರ್ತಿ ಸರ್ ಅವರು ಮತ್ತು ನಾಯಕ್ ಸರ್ ಅವರು ಬನ್ನು ಸಿದ್ಧಾರ್ಥ ಅವರು ಪ್ರಕಾಶ್ ಸರ್ ನಮ್ಮ ಶಾಲೆಯ ಆವರಣದಲ್ಲೂ ಕೂಡ ಬೇಸಿಗೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳನ್ನು ಹೊರತುಪಡಿಸಿ ಇತರೆ ಚಟುವಟಿಕೆಗಳು ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮನ್ನು ಒಂದೆರಡು ಮೂರು ಸರ್ತಿ ಅವರು ನಾವು ಚರ್ಚೆಯೆಲ್ಲ ಮಾಡಿದ್ಮೇಲೆ ಶಾಲೆಯಲ್ಲಿ ಕೂಡ ಈ ಥರದ ವಿಭಿನ್ನವಾದಂಥ ಮತ್ತು ನಗರ ಪ್ರದೇಶದಿಂದ ಹೊರಗಡೆ ಇರುವಂಥ ಈ ಪ್ರದೇಶದಲ್ಲಿ ಈ ಥರದ ಒಂದು ಚಟುವಟಿಕೆ ಪ್ರಾರಂಭ ಮಾಡಬೇಕು ಇನ್ಮೇಲಿಂದ ಇಲ್ಲಿಯ ಈ ಸ್ಥಳೀಯ ಭಾಗದಲ್ಲಿರುವಂಥ ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳಿಗೆಲ್ಲ ಉಪಯೋಗ ಆಗಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಹೊಸ ಆಲೋಚನೆ ಕ್ರಮದ ಮಕ್ಕಳುಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅವರನ್ನು ಅವರು ಸಾಂಸ್ಕೃತಿಕವಾಗಿ ತೆರೆದುಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಕೂಡ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುನ್ನ ಈ ಸಣ್ಣ ಒಂದು ತಮಗೆ ವಿಷಯವನ್ನು ತಿಳಿಸಿದ್ದೇನೆ. ಮಕ್ಕಳಿಗೆ ಬೇಸಿಗೆ ಶಿಬಿರ ಯಾತಕ್ಕೆ ಮಾಡಬೇಕು? ಈ ಎರಡು ಮೂರು ವರ್ಷಗಳಿಂದ ಕೊರೋನಾ ಆವಳಿಯಿಂದ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಮೊಬೈಲು ಟಿವಿಗೆ ತಮ್ಮಂತಾವು ತಮ್ಮ ಮನಸ್ಸನ್ನು ತಮ್ಮ ಭೌತಿಕ ವಿಚಾರಗಳನ್ನು ದೈಹಿಕ ವಿಚಾರಗಳನ್ನು ತೊಡಗಿಸ್ಕೊಂಡಿದ್ದಾರೆ. ಅದರಿಂದ ಹೊರಗಡೆ ತರಬೇಕು. ಆದರೆ ಅದು ಒಂದು ಭಾಗದ ವಿಚಾರ. ಆದರೆ ಮತ್ತೊಂದು ಭಾಗದ ವಿಚಾರ ಏನು ಅಂತಂದರೆ, ನಮ್ಮ ಸಂಸ್ಥೆ ರಂಗೋತ್ರಿ ರಾಜಾಜಿನಗರದಲ್ಲಿ ಕಳೆದ 30 ವರ್ಷಗಳಿಂದ ಮಕ್ಕಳಿಗಾಗಿ ಮನಸ್ಸು ವಿಕಾಸಗೊಳ್ಳೋದಕ್ಕೆ, ಮಕ್ಕಳು ಮನೋವಿಕಾಸಕ್ಕಾಗಿ ಸಂಗೀತ ನೃತ್ಯ ಜನಪದ ನಾಟಕ ಈ ವಿಚಾರಗಳನ್ನು ಇಟ್ಕೊಂಡು ಬೇಸಿಗೆ ಶಿಬಿರವನ್ನು ಕಳೆದ 30 ವರ್ಷಗಳಿಂದ ನಡೆಸ್ತಾ ಇದೆ. ನಮ್ಮ ಭಾಗದಲ್ಲಿ ಈ ಥರದ ಒಂದು ವಿಚಾರ ಪ್ರಾರಂಭ ಮಾಡಬೇಕು ಅಂತೇಳಿ ಕೃಷ್ಣಮೂರ್ತಿ ಸಾರು ನಾಯಕ್ ಸಾರು ತುಂಬ ಪ್ರೀತಿಯಿಂದ ನೀವು ಇಲ್ಲೂ ಬಂದು ಮಾಡಿ ಸರ್, ನಮ್ಮ ಭಾಗದ ಮಕ್ಕಳುಗಳು ಕೂಡ ಈ ಥರದ ಅವಕಾಶಗಳು ಸಿಕ್ಕರೆ ಅವರು ಸಾಂಸ್ಕೃತಿಕವಾಗಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಅವ್ರ ಮನಸ್ಸು ಕೂಡ ವಿಕಾಸ ಆಗಲಿ, ಮತ್ತು ಬೇರೆ ಬೇರೆ ನಾಟಕ ನೃತ್ಯ ಸಂಗೀತ ಇವೆಲ್ಲ ಕಲ್ತ್ಕೊಂಡು ಈಗೇನು ನೀವು ಟಿ ವಿಲಿ ನೋಡ್ತಿದ್ದೀರಿ ಡಾನ್ಸ್ ಕರ್ನಾಟಕ ಡಾನ್ಸು ಅಥವಾ ಮಕ್ಕಳ ನಾಟಕದೊಂದು ಇನ್ನೊಂದು ಕಾರ್ಯಕ್ರಮ ಬರ್ತಿದೆ, ಆ ಥರದಕ್ಕೆ ಅವಕಾಶಗಳು ವಿಪುಲವಾದಂಥ ಇದ್ದಾವೆ, ಅವ್ರಿಗೂ ಅವಕಾಶ ಸಿಗಲಿ ಅಂತ ಹೇಳಿ ನಮ್ಮನೇಲಿ ಕರೆಸಿ ಇಲ್ಲಿ ಇವತ್ತಿನಿಂದ 15 ತಾರೀಕು ತನಕ ಮೇ 15 ತನಕ ಬೇಸಿಗೆ ಶಿಬಿರವನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ.